ರಾಯಬಾಗ್ ತಾಲೂಕಿನ ಹಾರುಕೇರಿ ಪಟ್ಟಣಕ್ಕೆ ಕರೋನಾ ಮಹಾಮಾರಿ ಕಾಲಿಟ್ಟಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರುಕೇರಿ ಪಟ್ಟಣದ 18 ವರ್ಷದ ಯುವಕನಿಗೆ ಕರೋನಾ ಮಹಾಮಾರಿ ವಕ್ಕರಿಸಿದೆ. ಈತ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಿಂದ 7/7/2020 ಹಾರುಕೇರಿ ಪಟ್ಟಣಕ್ಕೆ ಬಂದಿದ್ದಂತೆ. ಈತನಿಗೆ 7 ದಿನಗಳ ಹಿಂದೆ ಜ್ವರ ಬಂದಿದ್ದರಿಂದ ಈತನನ್ನ ಬೆಳಗಾವಿ ಜಿಲ್ಲೆಯ ಅಥಣಿಯ ಡಾಕ್ಟರ್ ಅವಿನಾಶ್ ನಾಯಕ್ ಆಸ್ಪತ್ರೆಯಲ್ಲಿ ಈತನಿಗೆ ಚಿಕಿತ್ಸೆ ನೀಡಲಾಗುತ್ತಿತ್ತಂತೆ. ನಿನ್ನೆ ತಾನೇ ಈತ ಬಿಡುಗಡೆ ಆಗಿದ್ದಂತೆ. ಬುಧವಾರದಂದು ಮಧ್ಯಾಹ್ನ ಬಂದ ಹೆಲ್ತ್ ಬುಲೆಟಿನ್ ಪ್ರಕಾರ ಈತನಿಗೆ ಪಾಸಿಟಿವ್ ಇರುವುದು ದೃಢಪಟ್ಟಿದೆ. ಸೋಂಕಿತನನ್ನ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಈತನ ಸಂಪರ್ಕದಲ್ಲಿ ಇದ್ದವರ ಕುಟುಂಬದವರನ್ನು 5 ಜನರನ್ನ ಹೋಮ್ ಕ್ವಾರಂಟೈನ್ಗೆ ಒಳಪಡಿಸಲಾಗಿದೆ. ಇಲ್ಲಿಯವರೆಗೆ ಶಾಂತವಾಗಿದ್ದ ಹಾರುಗೇರಿ ಪಟ್ಟಣದ ಜನರಲ್ಲಿ ಆತಂಕ ಹೆಚ್ಚಿದೆ. ಸೋಂಕಿತನ ಕುಟುಂಬ ಹಾರುಗೇರಿ ಪಟ್ಟಣದ ವಿದ್ಯಾನಗರದಲ್ಲಿ ಇರೋದ್ರಿಂದ ಆ ಏರಿಯಾವನ್ನ ಪುರಸಭೆ ಅಧಿಕಾರಿಗಳು ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಚಂದ್ರಕಾಂತ ಭಜಂತ್ರಿ, ಪುರಸಭೆ ಮುಖ್ಯಾಧಿಕಾರಿ ಜಿವಿ ಹಣ್ಣಿಗೇರಿ, ಹಾರುಗೇರಿ ಪಿಎಸ್ಐ ಯಮನಪ್ಪ ಮಾಂಗ್ ಹಾಗೂ ವೈದ್ಯಾಧಿಕಾರಿಗಳು ಉಪಸ್ಥಿತರಿದ್ದರು. ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.